ರಾಕಿಂಗ್ ಸ್ಟಾರ್ ಯಶ್ವರನ್ನ ಕಟ್ಟಿಕೊಂಡ ನಂತರ ಚಿತ್ರರಂಗದಿಂದ ಸ್ವಲ್ಪ ದೂರ ಉಳಿದುಕೊಂಡಿದ್ದಾರೆ ರಾಧಿಕಾ ಪಂಡಿತ್. ಬಹುತೇಕ ತೆರೆಮರೆಗೆ ಸರಿದಿರೋ ಪ್ರತಿಭಾನ್ವಿತ ರಾಧಿಕಾ ಪಂಡಿತ್ ಈಗ ಬೇಬಿ ಶವರ್ ಬೇಬಿ ಮೂನ್ ಅಂತ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಮದುವೆಯಾದ ನಂತರ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳ್ತಾರೆ ಅಂತ ಅಂದುಕೊಂಡಿದ್ದ ಅಭಿಮಾನಿಗಳಿಗೆ ರಾಧಿಕಾ ಪಂಡಿತ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ರು. ಎಸ್, ಅದೇನಪ್ಪ ಅಂದರೆ ನಿರೂಪ್ ಭಂಡಾರಿ ಅವರ ಜೊತೆ ಅವರು ಅಭಿನಯಿಸಿರೋ ಆದಿಲಕ್ಷ್ಮಿ ಪುರಾಣ ಸಿನಿಮಾದ ಡಬ್ಬಿಂಗ್ ಕೆಲಸವನ್ನ ಮಾಡಿ ಆ ಪೋಸ್ಟ್ನ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡು ಸಿನಿಮಾದಿಂದ ದೂರ ಉಳಿದಿದ್ದಾರೆ ಅನ್ನೋ ರಾಧಿಕಾ ಪಂಡಿತ್ ಅವರ ಅಭಿಮಾನಿಗಳಿಗೆ ಖುಷಿಯನ್ನ ಕೊಟ್ಟಿದ್ರು. ಇನ್ನು ಇತ್ತೀಚೆಗೆ ರಾಧಿಕಾ ಪಂಡಿತ್ ಹಾಗೂ ಯಶ್ ಅವರ ಬೇಬಿ ಮೂನ್ ಫೋಟೋಗಳು ಸಹ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಹಲ್ಚಲನೆ ಕ್ರಿಯೇಟ್ ಮಾಡಿತ್ತು. ಇದೀಗ ರಾಧಿಕಾ ಪಂಡಿತ್ ಅವರು ಅಪ್ಲೋಡ್ ಮಾಡಿರುವಂತಹ ಮತ್ತೊಂದು ಫೋಟೋ ಎಲ್ಲರ ಮೆಚ್ಚುಗೆಯನ್ನ ಗಳಿಸುತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿರುವಂತಹ ರಾಧಿಕಾ ಪಂಡಿತ್ ತಮ್ಮ ಜೀವನದ ವಿಷಯಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಮಾನಿಗಳೊಂದಿಗೆ ಹಂಚಿಕೊಳ್ತಿದ್ದಾರೆ. ಇದೀಗ ಮತ್ತೊಂದು ಫೋಟೋವನ್ನ ಅವರು ಹಂಚಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ಸಿಂಡ್ರೆಲಾಗ ಗರ್ಭಿಣಿ ಆಗಿದ್ದಾರೆ. ಗರ್ಭಿಣಿ ಅಂದಮೇಲೆ ಸಾಕಷ್ಟು ಬಾಯಕಿಗಳು ಇರೋದು ಕಾಮನ್. ರಾಧಿಕಾ ಗೆಳತಿಯರಾದ ಪ್ರತಿಭಾ ಸುರೇಶ್, ಸಾನಿಯಾ ಸರ್ದಾರಿಯಾ ಮತ್ತು ವನಿತಾ ಉಮೇಶ್ ಮೂವರು ರಾಧಿಕಾಗೆ ಸರ್ಪ್ರೈಸ್ ಅನ್ನ ನೀಡಿ ರಾಧಿಕಾ ಪಂಡಿತ್ ಅವರ ಬಯಕೆಯನ್ನ ತೀರಿಸಿದ್ದಾರೆ. ಗರ್ಭಿಣಿ ರಾಧಿಕಾ ಪಂಡಿತ್ ಅವರ ಬಯಕೆಯನ್ನ ಅರಿತ ಗೆಳೆಯರು ವಿವಿಧ ಭಕ್ಷ್ಯ ಭೋಜನ ಸಿದ್ಧಪಡಿಸಿ ರಾಧಿಕಾ ಮುಂದೆ ಇಟ್ಟಿದ್ದಾರೆ. ಇದನ್ನ ಕಂಡು ಫುಲ್ ಸರ್ಪ್ರೈಸ್ ಆದ ರಾಧಿಕಾ ವಿವಿಧ ಭಕ್ಷ್ಯ ಹಾಗೂ ಆಕೆಯ ಫ್ರೆಂಡ್ಸ್ ಜೊತೆ ತೆಗೆಸಿಕೊಂಡ ಫೋಟೋವನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆ ಫೋಟೋದಲ್ಲಿ ಮೂವರು ಗೆಳತಿಯರೊಂದಿಗೆ ರಾಧಿಕಾ ತಾಯಿ ಮತ್ತು ಬಗೆಗೆ ತಿಂಡಿ ಸಿಹಿ ಪದಾರ್ಥಗಳನ್ನ ಕಾಣಬಹುದಾಗಿದೆ. ನನ್ನ ಆಪ್ತ ಗೆಳತಿಯರು ನನಗಾಗಿ ಪ್ರೀತಿಯಿಂದ ಅಡುಗೆ ಮಾಡಿಕೊಟ್ಟಿದ್ದಾರೆ ಅಂತ ಸಾಲುಗಳನ್ನು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡಿದ್ದಾರೆ.